ಆತ್ಮೀಯ, ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ಎಮ್ಮ ಅಥವಾ ಮಲ್ಲಪ್ಪ ಜೋತವರು. ಬಿ ಜೆ ಪಿಗಂತಿ ದೊಡ್ಡ ವಿಶೇಷಕ್ಕೆ ಬಿಟ್ಟದ ಮುಡ. ಅದಕ್ಕಾಗಿ ಅಹೋರಾತ್ರಿ ಧರಣೆ. ಈ ಸಲ ಬಿಡುವಾಗಿಲ್ಲ ಪಾ ಸಿದ್ದರಾಮಯ್ಯರನ್ನ, ಒಳ್ಳೆ ಜಾಲದಲ್ಲಿ ಸಿಕ್ಕೊಂಡಿದ್ದಾರೆ. ಇವರು ಕಟ್ ಹಾಕಿ ಬಿಡಬೇಕು ಈ ಸಲ, ಯಾಕೆಂದರೆ ಕಾಂಗ್ರೆಸ್ನಲ್ಲಿ ಅವ್ರನ್ನ ಬಿಟ್ಟರೆ ಮತ್ತೆ ಯಾರೊಂದು ನಾಯಕರಿಲ್ಲ. ಅವ್ರ ಮನೆಗೆ ಕಳಿಸಿ ಈ ಕರ್ನಾಟಕದಿಂದ ಯಾವುದಾದ್ರೂ ರೂಪದಿಂದ ಅದನ್ನು ಕೈವಶ ಮಾಡ್ಕೋಬೇಕಾಗಿದೆ ಅನ್ನೋ ನೆಲೆಯಲ್ಲಿ ಅವರು ಕಾಣ್ತಾ ಇದ್ದಾರೆ. ಹೌದು, ಸರ್ವಸಮ್ಮತ ಅಧಿಕಾರಕ್ಕಾಗಿ ಬಂದಿದ್ದಾರೆ ಬಿ ಜೆ ಪಿಗಳು, ಕಾಂಗ್ರೆಸ್ಗಳು ಸಹಿತ. ಆದರೆ ಇವರೆಲ್ಲ ಈ ಹಿಡಿದು ಹಾಯ್ದಿದ್ದಾವಲ್ಲ, ಒಳ್ಳೆಯವರು ಇಲ್ಲಂತಲ್ಲ. ಭ್ರಷ್ಟಾಚಾರದ ಬಗ್ಗೆ ಮತ್ತು ಅದನ್ನು ಹಿಡಿಬೇಕು, ಶಿಕ್ಷೆ ಆಗಬೇಕು, ಭ್ರಷ್ಟ ಶಿಕ್ಷೆ ಆಗಬೇಕು, ಒಳಗೆ ಹೋಗಬೇಕು. ಅದಕ್ಕಾಗಿ ಇಲ್ಲಿ ಬೇಕಾದಷ್ಟು ತನಿಖಾ ಸಂಸ್ಥೆಗಳಿದ್ದಾವೆ, ಕೆಲಸವನ್ನು ಮಾಡಲಿಕ್ಕೆ ಇದ್ದಾವೆ. ಈಗಾಗಲೇ ಈ ಒಂದು ಲೋಕಾಯುಕ್ತ ಜೊತೆಗೆ ಅದಕ್ಕಿಂತ ಮುಖ್ಯವಾಗಿ ಇಲ್ಲಿ ಏನಪ್ಪ ಅಂತಂದ್ರೆ ಈ ಒಂದು ಎಸ್ ಐ ಟಿ ಇದ್ದಿದ್ದು ಈಗ ತನ್ನ ತನಿಖೆ ಸ್ಟಾರ್ಟ್ ಮಾಡಿದೆ. ಮೂಡಾದ ಸಲುವಾಗಿ ಆಯಿತು, ಇನ್ನೂ ಸಲುವಾಗಿ ಆಯಿತು, ಮಾಡ್ತಾ ಇದೆ. ಜೊತೆಗೆ ಈ ಒಂದು ನಮ್ಮ ವಾಲ್ಮೀಕಿ ಒಂದು ನಿಯೋಗದಲ್ಲಿ ಸಹಿತ, ಸಾರಿ, ಆಯೋಗದಲ್ಲಿಯೂ ಏನು ಗದ್ದಲಾದಂಥದ್ದು, ಅದು ಒಂದು 93 ಕೋಟಿ, 87 ಕೋಟಿ, 187 ಕೋಟಿ ಹುಡ್ಬೇಕು. ಅದನ್ನ ಯಾವುದು ಒಂದು ತನಿಖೆಗೆ ಇಡುವಂಥದ್ದು ಒಂದು ಮಾಡಬೇಕಾದ್ದು ಎಲ್ಲನೂ ಸತ್ಯನ. ಆದರೆ ಇದೇ ಸಮಯದಲ್ಲೇ ಈಗ 2 ವರ್ಷದಿಂದ ಮುಡಾದ್ದು ಈಗಾಗ ತೆಗೆದುಕೊಳ್ತಾ ಇದ್ದೀರಿ ಅಂತೇಳಿ ನಮ್ಮ ಸಭಾಪತಿಗಳು ಕೇಳ್ತಾ ಇದ್ದಾರೆ. ಖಾದರ್ ಅವರು ಕೇಳಿದ್ರಲ್ಲೇ ಅರ್ಥ ಅದ. ಮತ್ತು ಅದಕ್ಕೆಲ್ಲ ಸಿದ್ದರಾಮಯ್ಯನವ್ರೀಗ ಹೆಚ್ಚು ಕಡಿಮೆ 19 ವರ್ಷಗಳದೆಲ್ಲ ಹಿಂದಿನ ಮತ್ತೆ ತನಿಖೆ ಮಾಡಿಸೋಕೆ, ಅವ್ರು ವಿಚಾರಣೆ ಮಾಡೋಕೆ ಕ್ರಮಗಳ ಬಗ್ಗೆ ಮಾಡ್ತಾ ಇದ್ದಾರೆ. ಮತ್ತು ಅದ್ರ ಬಗ್ಗೆ ಏನು ಹೇಳ್ತಾರೆ ಖಾದರ್ ಅವರು ಖಾದರ್ ಅವರಂತೂ ಈ ವಿಷಯದಲ್ಲೇ, ಹೌದು, ಜನ ಸಮಸ್ಯೆಗಳನ್ನು ಚರ್ಚೆ ಮಾಡುವಂಥದ್ದು ವಿಧಾನಸೌಧದಲ್ಲಿ ಎರಡು ಮಾತಿಲ್ಲ. ಜನರಿಗೇನು ಬೇಕಾಗಿದೆ, ಎಂಥ ಆಡಳಿತ ಬೇಕಾಗಿದೆ, ಏನು ಕೊಡಬೇಕಾಗಿದೆ, ಅವ್ರ ಸಮಸ್ಯೆಗಳೇನು, ಅವ್ರ ಬದುಕೇನು, ಅವ್ರ ಬದುಕು ಯಾವ ಹಾದಿ ಹುಡುಕೊಳ್ಬೇಕಾಗಿದೆ, ಇಲ್ಲಿ ಮಕ್ಕಳ ಶಿಕ್ಷಣ ಯಾವ ಮಟ್ಟದಲ್ಲಿದೆ, ಇವೆಲ್ಲದ್ರಿಗೂ ಬದಲಾಗಿ ಚರ್ಚೆ ಮಾಡಬೇಕಾಗಿದ್ದು. ನಾವು ಯಾವ ರೀತಿಯಾಗಿ ಹೋದ್ರೆ ಒಳ್ಳೇದಾಗ್ತದೆ, ನಮ್ಮೆಲ್ಲರಿಗೂ ಉದ್ಯೋಗ ಸಿಗಲಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಅರ್ಥ ಪೂರ್ಣ ಪ್ರಮಾಣದಲ್ಲಿ ಅದು ಇಲ್ಲಂತಲ್ಲ. ಆದರೆ ಹೇಳ್ತಾ ಇರೋದು ಖಾದರ್ ಅವರು, ಅದ್ರ ಒಂದು ಪಾಯಿಂಟ್ ಒಪ್ಬೋದು. ಬಟ್ 2 ವರ್ಷದಿಂದ ತೊಗೊಂಡು ಈಗೇನು ಮಾಡ್ತೀರಿ ಅಂದರೆ, ಮತ್ತು 19 ವರ್ಷದ ಎಲ್ಲ ತನಿಖಾ ಮಾಡಲಿಕ್ಕೆ ಹೆಚ್ಚಿದ್ದಾರೆ ಕ್ರಮಗಳನ್ನು ಸಿದ್ದರಾಮಯ್ಯನವರು. ಅದಕ್ಕೇನು ಹೇಳ್ತಾರೆ ಇವರು ಖಾದರ್ ಅವರು ಅಂದರೆ, ಹೇಳೋ ಉದ್ದೇಶ ಏನಪ್ಪ ಅಂದರೆ, ಖಾದರ್ ಅವರು ನ್ಯೂಟ್ರಲ್ ಆಗಿದ್ದಷ್ಟು ಉತ್ತಮ ಅಂತೇಳಿ. ಮತ್ತು ತಪ್ಪಿದಸ್ಥರು ಯಾರೂ ಇರಲಿ, ಅವ್ರನ್ನ ಖಂಡಿಸುವಂಥದ್ದು, ಜೊತೆಗೆ ಅವ್ರು ತನಿಖೆಯಾಗಿ ಅಪ್ರೂವ್ ಆಗೋದಕ್ಕೆ ಒಂದು ದಾರಿ ಮಾಡಿಕೊಡ್ಬೇಕಾಗಿದ್ದು ಖಾದರ್ ಅವರ ಮುಖ್ಯ ಪ್ರಶ್ನೆ. ಅದು ಮುಖ್ಯ ಒಂದು ಅವ್ರ ಮುಂದಿರುವಂಥ ಸಮಸ್ಯೆ, ಅಥವಾ ಅವರು ಉತ್ತರ ಹುಡುಕ್ಬೇಕಾಗಿದ್ದು ಅದಕ್ಕೆ. ಅದು ಅಷ್ಟು ಸತ್ಯ. ಇನ್ನು ಇರಲಿ, ಖಾದರ್ ಅವರು ಏನು ಹೇಳಿದಾರ ಹೇಳಿ. ಜೊತೆಗೆ ಈಗ ಅಹೋರಾತ್ರಿ ಹಿಂದೆ ನಮ್ಮ ಸಿದ್ದರಾಮಯ್ಯರವರು ಈ ಬಿ ಜೆ ಪಿ ವಿರೋಧವಾಗಿ ಅಹೋರಾತ್ರಿ ಹೋರಾಟ ಮಾಡಿದ್ರು, ಅದು ನೋಡಿದಿರಿ. ಮತ್ತು ಈಗಂತೂ ನೋಡ್ತಾ ಇದ್ರಿ ಯಾವ ರೀತಿ ನಡೀತಾ ಇದೆ ಅಂತೇಳಿ. ಅದಕ್ಕಂತೂ ನಮ್ಮ ಏನಪ್ಪ ಇವರು ರೆಡ್ಡಿಯವರು, ರಾಮಲಿಂಗಾರೆಡ್ಡಿಯವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಹೇಳಿದ್ದಾರೆ, ನೋಡಪ್ಪ ಯಾವ ರೀತಿಯಾಗಿ ಇವರು ಮಜಾ ಮಾಡ್ತಾ ಇದ್ದಾರೆ, ಖುಷಿ ಪಡ್ತಾ ಇದ್ದಾರೆ, ನಾವು ಹೋರಾಟ ಮಾಡಿದ್ದೀವಿ ಖುಷಿ ಪಡ್ತಾ ಇದ್ದಾರೆ ಅಂತ ಇವರೇನು ಹೇಳ್ತಾ ಇದ್ದಾರೆ. ಈಗ ಒಬ್ಬರೊಬ್ಬರು ಆರೋಪ ಇರೋದನ್ನ ಇರೋದು ಯಾಕಪ್ಪ ಅಂದರೆ, ಈಗ ಕಾಂಗ್ರೆಸ್ ಏನಾಗಿದೆಪ್ಪ ಅಂದರೆ ಇವಕ್ಕೆಲ್ಲ ಉತ್ತರ ಕೊಡೋದು ಸ್ವಲ್ಪ ಕಷ್ಟ ಆಗ್ಲಿಕ್ಕತ್ತದೆ. ಈ ನಡುವಂತೆ ಸ್ವಲ್ಪ ಯಾಕೋ ಸಿದ್ದರಾಮಯ್ಯನವರು ಮೌನಕ್ಕೆ ಸಾರ್ಲಿಕ್ಕಿದ್ದಾರೆ ಅಂತ ಅನ್ನಿಸ್ಲಿಕ್ಕತ್ತದೆ. ಆದರೆ ಇದಕ್ಕೆಲ್ಲ ಉತ್ತರ ಕೊಡೋದು ಅನಿವಾರ್ಯ ಆಗ್ತದೆ ಅವ್ರಿಗೆ, ಅದರಲ್ಲೂ ಮೂಡಾ ವಿಷಯ ಅಂತ ಅವ್ರ ಸುತ್ತಮುತ್ತದ. ಅದರಲ್ಲೂ ಆರ್ ಅಶೋಕ್ ಆಗಿರ್ಬೋದು, ನಮ್ಮ ಎಚ್ ಡಿ ಕೆ ಅವರಾಗಿರ್ಬೋದು, ಅದು ಎಸ್ ಸಿಗಳ ಜಾಗ, ಅವ್ರ ಪತ್ನಿಗೆ ಏನೋ ಮಾಡಿ ಸ್ವಹ ಮಾಡಿದ್ದಾರೆ ಭೂಮಿಯನ್ನು, ಆ ಭೂಮಿ ಮತ್ತೆ 62 ಕೋಟಿ ರೂಪಾಯಿ ಇವ್ರು ಕೇಳ್ತಾ ಇದ್ದಾರೆ ಪರಿಹಾರ ಅಂದರೆ. ಅವರು ಲೇವಡಿ ಮಾಡಿ ಇದನ್ನು ಎನ್ಕ್ವೈರಿ ಆಗಬೇಕು ಅಂತೇಳಿ ಅವರು ಇವತ್ತು ಜೋರ್ದಾರಾಗಿ ಈ ಸಿದ್ದರಾಮಯ್ಯ ವಿರೋಧವಾಗಿ ಒಂದು ಮೂಮೆಂಟ್ ಶುರು ಮಾಡಿದ್ದಾರೆ. ಹೀಗಾಗಿ ಇವತ್ತು ಕಾಂಗ್ರೆಸ್ ಒಂದು ಇವುಗಳಿಗೆಲ್ಲ ಉತ್ತರ ಕೊಡುವಂಥದ್ದು ಇಲ್ಲ, ತನಿಖೆ ಮಾಡಿಸುವಂಥ ತನಿಖೆಗಿಂತ ಆರ್ಡರ್ ಮಾಡಿದ್ದಾರೆ. ಆದರೆ ಸಲ್ಲಿಸಿದ ಬಿ ಜೆ ಪಿಗರು ಇವತ್ತು ಇಲ್ಲ, ಯಾವ ತನಿಖೆ ಬೇಕಾಗಿಲ್ಲ, ನೀವು ಯಾವುದು ಬೇಡ, ನಮ್ಮ CBI ಕೊಡ್ರಿ ಅಂತೇಳಿ. ಯಾಕಂದರೆ CBI ಮತ್ತು ED ಕೊಟ್ಟಪ್ಪ ಅಂತಂದ್ರೆ ಸರ್ ಸೆಂಟ್ರಲ್ ಗೌರ್ಮೆಂಟ್ ಹಸ್ತಕ್ಷೇಪ ಆಗ್ತದೆ, ಮತ್ತು ಸರ್ ನಮಗೆ ಬೇಕಂತ ಕಡೆ ಒಯ್ಯಬಹುದು ಅನ್ನೋದು. ಈಗಾಗಲೇ ED ಬಂದದ ಇದ್ರೊಳಗೆ, ಈ ವಾಲ್ಮೀಕಿ ಹಗರಣದೊಳಗೆ. ಅದಕ್ಕಾಗಿ ನಮ್ಮ ಇವರು ಸಿದ್ದರಾಮಯ್ಯರವರು FIR ರಿಜಿಸ್ಟರ್ ಮಾಡಿ ನನಗೆ ಟಾರ್ಚರ್ ಕೊಟ್ಟರೆ ಸಿದ್ದರಾಮಯ್ಯ ಸಿಗಿಸೋ ಪ್ರಯತ್ನ ಮಾಡ್ರೆ ಅನ್ನೋ ಹಂಗೆ ಒಂದೇನೋ ಹೊಸ ಒಂದು ಸಾಹಸ ಮಾಡಿದರು. ಆದರೆ ಇಲ್ಲಿವರೆಗೆ ಅದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗಿತ್ತು ಅನ್ನೋದು ನೋಡಬೇಕಾಗಿದೆ. BJP ಅವರು ಅದು ಯಶಸ್ವಿ ಆಗೋಲ್ಲ ಅಂತ ಹೇಳ್ತಾ ಇದ್ದಾರೆ. ಇವ್ರು ನೋಡ್ಬೇಕು, ಇವರು ಅಂತ ಮೂಮೆಂಟ್ ಶುರು ಮಾಡಿದ್ದಾರೆ. ಇಲ್ಲ ನಮ್ದು ಅಷ್ಟೇ ಯಾಕಪ್ಪ, ಅವ್ರಿಗೂ 21 ಹಗರಣಗಳು ಅದಾವ, ಅವ್ರು ಇವತ್ತು ತನಿಖೆ ಮಾಡಿಸೋಣ. ಅದಕ್ಕೆ ಏನು ಮಾಡಿದಾರಪ್ಪ ಅಂತಂದ್ರೆ,
ಈ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಏನದ ಅಲ್ಲಿ ಆಗ್ಯಾವಲ್ಲ ಹಗರಣಗಳು 2006 2024 ತನಕ ಏನದು ಎಲ್ಲದರ ತನಿಖೆ ಆಗಲಿ. ಯಾವ ಸಮಯದಲ್ಲಿ ರಿಟೈರ್ಡ್ ಆಗಿದ್ದಾವೆ, ಯಾರು ಹೋಗಿದ ಭೂಮಿ, ಯಾರು ಹೊಡೆದಾರೆ, ಏನು ಮಾಡಿದರೆ ಎಲ್ಲರೂ ಬರಲಿ ಅಂತ. ಈ ನಡುವೆ ನೀವು ಎಚ್ ಡಿ ಕೆ ಅವರು ಆರೋಪ ಮಾಡಿದಾಗ ಅವ್ರು ಇರೋದಾಗೆ ಲಕ್ಷ್ಮಣ ಅವರು ಕಾಂಗ್ರೆಸ್ ಪರವಾಗಿ ಹೇಳಿಕೊಟ್ಟ ಅದು 42 ನಿವೇಶನಗಳನ್ನ ಈ ಎಚ್ ಡಿ ಕೆ ಅವರು ಅಂದ್ರೆ ನಮ್ಮ ದೇವೇಗೌಡ ಕುಟುಂಬದವ್ರು ಹೊಡೆದಿದ್ದಾರೆ, ಅವ್ರ ಶಶಿಯಂದ್ರು ಮಕ್ಕಳಿಂದ ಅವ್ರಿಗೆ ಹೊಡೆದಾರೆ ಅಂತಾರೆ. ಅವ್ರು ಪ್ರತ್ಯಾರೋಪ ಮಾಡಿದರು ಬಿ ಜೆ ಪಿಗೆ ಮೇಲೂ, ಬಿ ಜೆ ಪಿಗರ ಮೇಲೂ ಪ್ರತ್ಯಾರೋಪ ಮಾಡಿದರು. ಆರೋಪ ಪ್ರತ್ಯಾರೋಪಗಳಿದ್ದಾವೆ, ಇವುಗಳೆಲ್ಲನೂ ಒಂದು ತನಿಖೆ ಆಗಿ ಹೋಗಿಬಿಡಲಿ, ಯಾರೇನು ಗೊತ್ತಾಗಲಿ ಅಂತೇಳಿ ಒಂದು ಆಯೋಗವನ್ನು ಕುಮಾರಸ್ವಾಮಿ ಇದು ನಮ್ಮ ಸಿದ್ದರಾಮಯ್ಯನವರು ನೇಮಿಸಿದ್ದಾರೆ. ಈ 2006 ಇಲ್ಲಿವರೆಗೆ ಎಚ್ ಡಿ ಕುಮಾರಸ್ವಾಮಿ, ಬಿ ಎಸ್ ಯಡಿಯೂರಪ್ಪ ಅವರು 2 ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಮುಂದೆ ಡಿ ವಿ ಸದಾನಂದ ಗೌಡ, ಜಗದೀಶ್ ಶೆಟ್ಟರ್, ಸಿದ್ದರಾಮಯ್ಯ ಅವರು ಸಿದ್ಧ 2 ಏನಪ್ಪ ಅಂತ ಸಿಎಂ ಆಗಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರು ಅವರು ಆಗಿದ್ದಾರೆ. ಅವರ ಅವಧಿಯಲ್ಲೂ ಅವು ವ್ಯವಹಾರಗಳಾಗಿದ್ದಾವೆ ಮೂಡಾದಲ್ಲೇ. ಮುಂದೆ ಅದೇ ಕಾಲಕ್ಕೆ ಸಿದ್ದರಾಮಯ್ಯರು ಮತ್ತು ಅವ್ರ ಪತ್ನಿ ಪಾರ್ವತಿ ಅವ್ರದ್ದು ಅವರು ಮೂಡಾದಲ್ಲೇ ನಿವೇಶನ ಬದಲಾವಣೆ ಅಲ್ಲಿಯೂ ಗದ್ದಲಾಗಿದೆ ಅಂತ ಈಗ ಎದ್ದದ. ಅದಕ್ಕಾಗಿ ಒಂದು ಆಯೋಗ ನೇಮಿಸಿದ್ದಾರೆ ನಮ್ಮ ನ್ಯಾಯಮೂರ್ತಿ ನ್ಯಾಯಮೂರ್ತಿ ಪಿ ಎನ್ ದೇಸಾಯಿ ಅವರ ನೇತೃತ್ವದಲ್ಲೇ ಅದನ್ನು ಈಗ ಕಾನ್ಸ್ಟಿಟ್ಯೂಟ್ ಮಾಡಿ ಇವು 6 ಅದರದ್ದೆಲ್ಲ ನಮ್ಗೆ ವಿವರ ಕೊಡ್ರಿ, ಇಲ್ಲಿ ಏನೇನು ಆಗಿದೆ ಅನ್ನೋ ಅಂತೇಳಿ ಅವ್ರಿಗೆ ಒಂದು ಟೈಮಿಂಗ್ ಕೊಟ್ಟು ನೇಮಿಸಿದ್ದಾರೆ ನಿವೃತ್ತ ನ್ಯಾಯಮೂರ್ತಿಗಳಿಂದ. ಅಂದರೆ ತನಿಖೆ ಮಾಡಿಸೋಣ ಅಂತಾರೆ. ಆದರೆ ಇದನ್ನು ನಮ್ಮ ಏನಪ್ಪ ವಿರೋಧ ಪಕ್ಷಗಳು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅವರು ಒಪ್ತಾ ಇಲ್ಲ. ಇಲ್ಲ ಸಿ ಬಿ ಐ ಕೊಟ್ರೆ ಅದನ್ನು ತನಿಖೆ ಆಗ್ತದೆ ಅಂತೇಳಿ. ಇವೆಲ್ಲ ಎಲ್ಲರೂ ಆಡಳಿತದಲ್ಲಿ ಇದ್ದಿದ್ದಲ್ಲ ರೀ, ಈಗ ನೋಡಿದ್ರೆ ನೀವು ಹಿಂದೆ ಇದೇ ಒಂದು ಮೋದಿ ಅವರ ಸೆಂಟ್ರಲ್ ಗೌರ್ಮೆಂಟದ ಒಂದ ಮೇಲೆ ಆರೋಪ ಮಾಡಿದಾಗ ರಾಹುಲ್ ಅವರು ಹೇಳಿದ್ರಾಗ ಇಲ್ಲ ಜೆ ಪಿ ಸಿ ಅದು ಜಾಯಿಂಟ್ ಪಾರ್ಲಿಮೆಂಟರಿ ಬೋರ್ಡ್ ಮಾಡಿರಿ, ಕಮಿಷನ್ ಮಾಡಿರಿ, ಅಲ್ಲಿ ಎನ್ಕ್ವೈರಿ ಆಗಲಿ ಅಂತೇಳಿ ಮೋದಿ ಅವರ ಮೇಲೆ ಆರೋಪ ಮಾಡಿದ್ದು. ಈ ಒಂದು ಎಲೆಕ್ಟ್ರಲ್ ಬಾಂಡ್ ಆಗಿರ್ಬೋದು, ಮತ್ತೇನಾಗಿರ್ಬೋದು, ಇದ್ರ ಬಗ್ಗೆ ಒಂದು ಅಲ್ಲಿ ಏನು ಅವ್ಯವಹಾರಗಳಾಗ್ಯಾವ ಅದು ತನಿಖೆ ಆಗಲಿ ಅಂತೇಳಿ. ಮತ್ತು ಮೋದಿ ಅದಾನಿ ಮಧ್ಯದಲ್ಲಿ ಏನು ವ್ಯವಹಾರಗಳಾಗಿದ್ದಾವೆ ಅದನ್ನು ತನಿಖೆ ಆಗಲಿ ಅಂತೇಳಿ ಜೆ ಪಿ ಸಿ ಡಿಮಾಂಡ್ ಮಾಡಿದ್ರು. ಇನ್ನು ನಿಮಗೆ ಗೊತ್ತು ಆಳದಾಗ ಅವರು ಅದು ಮಾಡಲಿಲ್ಲ. ಇವತ್ತು ಸಿದ್ದರಾಮಯ್ಯ ಇವರು ಮಾಡ್ತಾಯಿದ್ದಾರೆ, ಬಿ ಜೆ ಪಿ ಅವರು ಸಿ ಬಿ ಐ ಮಾಡಿರ್ತಾರೆ. ಒಂದು ಕಾಲಕ್ಕೆ ಸಿ ಬಿ ಐ ನಾವು ತನಿಖೆ ಮಾಡಿಸ್ತು ಅಂದರೆ ಕಾಂಗ್ರೆಸ್ ಸೆಂಟ್ರಲ್ದ ಗೌರ್ಮೆಂಟ್ ಇದ್ದಾಗ ಅವ್ರು ಹೇಳಿದಾಗ ಇದೇ ಬಿ ಜೆ ಪಿಗೆ ಅದು ವಿರೋಧ ಮಾಡ್ತಾಯಿದ್ರು. ಇಲ್ಲ ಇವತ್ತು ಸಿ ಬಿ ಐ ಮಾಡಿರೋದು ಇವತ್ತು ಹೇಳ್ತಾಯಿದ್ದಾರೆ. ಅಂದರೆ ಇಲ್ಲಿ ಎಲ್ಲರಿಗೂ ಯಾರ ಮೇಲೆ ಯಾರಿಗೂ ವಿಶ್ವಾಸ ಇಲ್ಲ ಅಂತ. ಎಲ್ಲ ತನಿಖಾ ಸಂಸ್ಥೆಗಳು ಪಕ್ಷಪಾತದಿಂದ ಕೂಡಿದಾವು ಅಂತೇಳಿ. ಸ್ಟೇಟ್ ಅಡ್ರದಾಗ ಬರುವಂಥವು ಸ್ಟೇಟ್ ಗೌರ್ಮೆಂಟ್ಗೆ ಬಂದಿರ್ತಾವೆ, ಸೆಂಟ್ರಲ್ ಗೌರ್ಮೆಂಟ್ದಾಗ ಬರುತ್ತಿರುವಂಥ ಸಿ ಬಿ ಐ, ಇ ಡಿ ಮತ್ತು ಐ ಟಿಗಳು ಸೆಂಟ್ರಲ್ ಗೌರ್ಮೆಂಟ್ಗೆ ಬಂದಿರ್ತಾವೆ. ಹೀಗಾಗಿ ಅದರಲ್ಲೂ ಈಗ ಈ ಒಂದು ವಾಲ್ಮೀಕಿ ಹಗರಣದಲ್ಲಂತೂ ನಿಮಗೆ ಗೊತ್ತದ, ಆ ಯೂನಿಯನ್ ಬ್ಯಾಂಕದ್ದು ಸೆಂಟ್ರಲ್ ಗೌರ್ಮೆಂಟ್ಗೆ ಬರೋದ್ರಿಂದಾಗೆ ಅದೆಲ್ಲ ಸಿ ಬಿ ಐಗೆ ಆಗಲಿ ಉಳಿದವ್ರು ಬೇಡ, ಎಸ್ ಐ ಟಿ ಇದು ಸರಿಯಾಗಿ ಇದು ತನಿಖೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಎನ್ಕ್ವೈರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಅಲ್ಲಿ ಆ ಒಂದು ಮ್ಯಾನೇಜ್ಮೆಂಟ್ ಕಡೆಯಿಂದ ಮಾತಾಡಿಸ್ಲಿಕ್ಕೆ ಹೆಚ್ಚಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಅಂದರೆ ಮೋದಿ ಅವ್ರ ಸರ್ಕಾರದವರು, ಬಿ ಜೆ ಪಿ ಪರ ಇದ್ದಂಥವ್ರು. ಒಟ್ಟಿನಲ್ಲಿ ಇವೆಲ್ಲ ತನಿಖಾ ಸಂಸ್ಥೆಗಳನ್ನ ನೋಡಿದಾಗ ನಮಗೆ ಇವತ್ತು ಅನ್ನಿಸ್ತಾ ಇದೆ ಇದು ಇವರು ಅವ್ರ ಧರಣಿ ಮಾಡೋದು, ಅವ್ರು ಇವ್ರ ಧರಣಿ ಮಾಡೋದು, ಅಹೋರಾತ್ರಿ ವಿಧಾನಸೌಧನಾಗಿರಿ ಆಗಿರ್ಬೋದು ಮತ್ತೂ ಆಗಿರ್ಬೋದು ತಮಗೆ ಬೇಕಾದ ಒಂದು ಅನುಕೂಲತೆಗಾಗಿ. ಈವನ್ನಲ್ಲಿ ನೀವು ಸೆಂಟ್ರಲ್ದಲ್ಲಿ ನೋಡಿದ್ರಿ, ಕೇಂದ್ರದಲ್ಲಿ ಅಲ್ಲೂ ಗಾಂಧೀಜಿ ಅವ್ರ ಪುತ್ರ ಮುಂದೆ ಹಿಂದೆ ಇಂಡಿಯಾ ಘಟಬಂಧನದವ್ರು ಹೋಗಿ ಸ್ಟ್ರೈಕ್ ಮಾಡಿದರು, 150 ಸಸ್ಪೆಂಡ್ ಮಾಡಿದಾಗ ಅಲ್ಲಿ ಎಂ ಪಿಗಳನ್ನ ಅದನ್ನ ನೋಡಿದ್ವಿ, ಭ್ರಷ್ಟಾಚಾರದ ಬಗ್ಗೆ ನೋಡಿದ್ದೀವಿ. ಆದರೆ ಅವು ಯಾವನೂ ಸಹಿತ ತನಿಖೆಗೆ ಸಿಗಿಸಿಲ್ಲ. ಯಾರಾದರೂ ಒತ್ತಾಯ ಮಾಡ್ತಾರೆ ಕೂಡ್ತಾರೆ, ಇವತ್ತು ಅಷ್ಟೇ ಈ ಅವರಾದರೂ ಕುಳಿತಾ ಹೊಡಿತಾ ಇದ್ದಾರೆ ನಮ್ಮ ಆರ್ ಅಶೋಕ್ ಆಯಿತು ಉಳಿದವರೆಲ್ಲ ಕುಳ್ಕೊಂಡು ಇದ್ರ ಬರೋದು ಹಾಗೆ. ಅದಕ್ಕೆ ಈಗ ಸಿದ್ದರಾಮಯ್ಯರು ಮತ್ತು ಅವರ ಉಪಮುಖ್ಯಮಂತ್ರಿ ಡಿ ಕೆ ಶಿ ಅವರು ಹೇಳ್ತಾ ಇದ್ದಾರೆ ಇಲ್ಲ ಅವ್ರ ಹಗರಣ ನಾವು ಹೊರಗೆ ತೆಗಿಯಾಗಿದ್ದೀವಿ, ಈಗ ಟೋಟಲ್ ಅವರು 19 ತೆಗೆದಾಕೊಂಡು ಎಲ್ಲ ಶಕ್ತಿ ಅಂತ ತಿಳ್ಕೊಂಡು ಹೊಸದು ನಡೆಸಿದಾರೆ ಅಹೋರಾತ್ರಿ ಅಂತೇಳಿ. ಇವು ಆರೋಪ ಪ್ರತ್ಯಾರೋಪ ಮಾಡ್ತಾ ಹೋದ್ರೆ ನಿಜವಾಗಿ ನ್ಯಾಯ ಸಿಗ್ತದೇನು, ಉತ್ತರ ಸಿಗ್ತದೇನು ಜನಸಾಮಾನ್ಯರ ಪ್ರಶ್ನೆ. ಯಾಕಂದರೆ ಇದೆಲ್ಲ ನಡೆದಿದ್ದು ಜನಸಾಮಾನ್ಯರ ಏನಪ್ಪ ಅಂದ್ರೆ ಈ ಭೂಮಿಗಳನ್ನು ತಗೊಂಡು ಮಾಡಿ ಆ ರೈತರಿಗಾಗಿರ್ಬೋದು ಅಲ್ಲಿ ದುಡಿಯುವ ವರ್ಗದವ್ರಿಗಾಗಿರ್ಬೋದು ಅನ್ಯಾಯ ಮಾಡಿದಂಥದ್ದು ಒಂದು ಅನೇಕ ಘಟನೆಗಳು ನಾವು ನೋಡ್ತಾ ಇದ್ದೀವಿ. ಈ ನೋಡ್ರಿ ಮುಡಾದಲ್ಲಿ ತನಿಖೆ ಆಗಬೇಕಂತ ಹೇಳ್ತಾ ಇದ್ದಾರೆ, ಆಗಲೇಬೇಕು, ಅದು ಯಾರಿದ್ದಾರೆ ಅದರಲ್ಲಿ ಅದನ್ನು ಹುಡುಕಬೇಕು. ಆದರೆ ಯಾರ ಕಡೆಯಿಂದ ಅದನ್ನು ತನಿಖೆ ಮಾಡಿಸ್ಬೇಕು? ಬಿ ಜೆ ಪಿ ಹೇಳುವಂಗೆ ಸಿ ಬಿ ಐ ಇದ್ದಾರೆ, ಸಿ ಬಿ ಐ ಹೆಂಗಂದ್ರೆ ಎಷ್ಟು ಪ್ರಾಮಾಣಿಕ ಅದಪ್ಪ. ಇಲ್ಲಿವರೆಗೆ ಈ ಗೌರ್ಮೆಂಟ್ ಬಂದಾಗ ಬಿ ಜೆ ಪಿ ಗೌರ್ಮೆಂಟ್ ಬಂದಾಗಿಂದ 125-126 ಮಂದಿ ಒಳಗೆ ಮ್ಯಾಕ್ಸಿಮಮ್ 125-123 ಮಂದಿ ಎಲ್ಲ ವಿರೋಧ ಪಕ್ಷದವರು ಇದ್ದಾರೆ ತನಿಖೆಗೆ ಒಳಗಾಗೋರು. ಅಂದಾಗ ಯಾರು ನಂಬೋದು? ಇ ಡಿನೂ ಅಷ್ಟೇ ಮ್ಯಾಕ್ಸಿಮಮ್ ಎಲ್ಲ ಅಟ್ಯಾಕ್ ಯಾರಪ್ಪ ಅಂದರೆ ವಿರೋಧ ಪಕ್ಷಗಳು ಮಾಡ್ತಾ ಬಂದದ್ದು ಅವ್ರ ಮೇಲೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಇಲ್ಲಿವರೆಗೆ ನೋಡಿರಿ ಒಂದು ಸ್ವತಃ ಇಲ್ಲಿವರೆಗೆ ಒಂದು ಯಾವ ಪಕ್ಷದಂಥ ಒಂದು ಹೊಸ ಪಕ್ಷ ನಿಮಗೆ ಗೊತ್ತದೆ ಇದೇ ಒಂದು 10 ಒಂದು ಕರಪ್ಷನ್ ವಿರೋಧವಾಗಿ ಅದ್ರ ವಿರೋಧ ಬಂದ್ ಮಾಡಿಸ್ಬೇಕಂತ ತಿಳ್ಕೊಂಡು ಹುಟ್ಕೊಂಡಂಥ ಪಕ್ಷ.
ಆಮ್ ಆದ್ಮಿ ಪಕ್ಷ. ಅದರ ಮುಖಂಡ ಕೇಜ್ರಿವಾಲ್ ನಿಮಗೆ ಗೊತ್ತದ, ಇವರು ಕರಪ್ಷನ್ ಏನಪ್ಪಾ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅಂತ ತಿಳ್ಕೊಂಡು ಒಂದು ದೊಡ್ಡ ಮೂಮೆಂಟ್ ಮಾಡಿದರು, ಮೊದಲು ಜನ ಹೋರಾಟ ಮಾಡಿದರು. ಅಂಥವ್ರನ್ನ ಇವತ್ತು ಒಂದು ಏನಪ್ಪ ಸಾರಾಯಿ ಒಂದು ಲಾಬಿಯಲ್ಲೇ ಅವ್ರಿಗೆ ಇವು ಕರಪ್ಟಪ್ಪ ಅನ್ನುವಂಥದ್ದು ಹಣೆಪಟ್ಟಿ ಕಟ್ಟಿ ಒಳಗೆ ಕೂಡಿಸಿದ್ದಾರೆ. ಅಂದರೆ ಹೇಳೋ ಉದ್ದೇಶ ಏನಪ್ಪ ಅಂದ್ರೆ ಅಷ್ಟಿದ್ದರೂ ಸಹಿತ ಇವತ್ತು ಆದ್ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ಇನ್ನೂ ಪ್ರೂವ್ ಆಗಿಲ್ಲ. ಆಮದ್ ಬೇರೆ ಮಾಫಿ ಸಾಕ್ಷಿ ಆದ್ಮೇಲೆ ಜಗಿಸ್ತಾ ಇದ್ದಾರೆ. ಹಂಗೆ ಇಲ್ಲೂ ಅದಾಗ್ಯದ ಈ ಅದಕ್ಕೆ ಇವತ್ತು ನಾವೆಲ್ಲ ಜನ ವಿಚಾರ ಮಾಡ್ಬೇಕಾಗ್ಯದ. ಇವ್ರು ಒಬ್ಬರೊಬ್ರು ಆರೋಪ ಮಾಡ್ತಾ ಇದ್ದಾರೆ, ಇವ್ರು ಎಷ್ಟು ಮಟ್ಟಿಗೆ ಸಜ್ಜನರದಾರು ಅಂತ. ಏನೋ ಒಂದು ಬಂದಿದ್ದ ಪಕ್ಷಕ್ಕೂ ಅದು ಇವತ್ತು ಒಂದು ಏನಪ್ಪ ಕಳಂಕ ನಂಟಿಸ್ಕೊಂಡದಂತ ಅಂದ್ರೆ ಈ ಸಂದರ್ಭದಲ್ಲಿ ಈ ಮುಡಾದ ಸಲುವಾಗಿ ಹೋರಾತ್ರಿ ಧರಣಿ ಮಾಡುತ್ತಿರುವಂಥದ್ದು ಒಳ್ಳೆಯ ವಿಚಾರ. ಆದರೂ ಸಹಿತ ಧರಣಿ ಮಾಡುವವರು ಯಾರಿದ್ದಾರೆ ಅವ್ರ ಬಗ್ಗೆ ಆರೋಪ ಇಳಿತಾವೋ ಇಲ್ಲೋ ಅದನ್ನು ಈಗ ಸಿದ್ದರಾಮಯ್ಯನವರು ಅವೆಲ್ಲ ಆರೋಪಗಳಿಗೆ ತನಿಖೆ ಮಾಡಿಸುವಂಥ ಒಂದು 6 ತಿಂಗಳ ಸಮಯ ತೊಗೊಂಡಿದ್ದಾರೆ. ನಮ್ದಿಲ್ಲಿ ಮುಖ್ಯ ಪ್ರಶ್ನೆ ಏನಪ್ಪ ಅಂತಂದರೆ ಈ 6 ತಿಂಗಳು ಆದಮೇಲೆ ತದ್ರೂ ಸಹಿತ ಇವ್ರು ಯಾರು ಲಿಸ್ಟ್ ಕೊಡ್ತಾರೆ, ಇದು ಮುಂದೆ ಹೋಗೋದು ಎಲ್ಲೇನಿಲ್ಲರಿ, ನ್ಯಾಯಮೂರ್ತಿ ಪಿ ಎನ್ ದೇಸಾಯಿ ಅವ್ರ ನೇತೃತ್ವದ ತನಿಖೆ ನಡೆಸ್ತಾ ಇದ್ದಾರೆ, ಅದು ಇನ್ನು ಮುಂದೆ ಹೋಗೋದಿಲ್ಲ, 6 ತಿಂಗಳ ಕೊಡದಿಂದು ಗ್ಯಾರಂಟಿ ಇಲ್ಲ. ಬಟ್ ಟೈಮ್ ಬಿಂಗ್ ಹಿಂಗೆ ಎಲ್ಲರೂ ಮಾಡ್ಕೊತಾ ಬಂದಾರೆ, ಹಿಂದಿನ ಅವರು ಅದನ್ನ ಮಾಡಿದರೆ ಈಗ ಯುದ್ಧ ಅದನ್ನ ಮಾಡ್ತಾ ಇದ್ದೀರ. ಅಂದ್ರೆ ಇನ್ನು ನಮ್ಮ ದೇಶದ ಪರಿಸ್ಥಿತಿ ಏನೈತಿ, ನಮ್ಮ ರಾಜ್ಯದ ಪರಿಸ್ಥಿತಿ ಏನಾಯ್ತಪ್ಪ ಅಂತಂದ್ರೆ ತನಿಖಾ ಸಂಸ್ಥೆಗಳು ಮತ್ತು ತನಿಖೆಯನ್ನು ಮಾಡುತ್ತಿರುವಂಥ ಆಯೋಗಗಳು ಇವರೆಲ್ಲರೂ ಏನಪ್ಪ ಅಂತಂದ್ರೆ ಅಂದಂದಿನ ರಾಜಕೀಯ ಪ್ರಭಾವಕ್ಕೆ ಈಡಾಗುವಂತ ಬಲಿ ಆಗ್ತಾ ಹೋಗೋದನ್ನು ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಇದೇ ಕೇವಲ ನಾವು ಚರ್ಚೆಗೆ ತೆಗೆದುಕೊಂಡಿದ್ದೇನಪ್ಪ ಅಂದರೆ ಚರ್ಚೆ ಮಾಡೋದು ಹೇಳೋದು ಎದ್ದು ಹೇಳೋದು ಮಾತಾಡೋದು ಅಷ್ಟ. ಅದರಿಂದ ಪರಿಣಾಮ ಏನಾಗ್ಬೋದು ಅಂತಂದರೆ ಮತ್ತೆ ಜನರ ಕಡೆ ಹೋಗುವಂಥದ್ದು, ಮತ್ತು ಉಳಿದು ಯಾವ ತನಿಖಾ ಸಂಸ್ಥೆಗಳು ಸಹಿತ ಯಾರನ್ನೂ ಶಿಕ್ಷಿಸುವಷ್ಟು ಪ್ರಮಾಣವಾಗಿ ಬದ್ಧ ಅಥವಾ ಕಠಿಣವಾಗಿ ನಿರ್ಧಾರ ತಗೊಳ್ಳೋ ಶಕ್ತಿ ಇಲ್ಲ. ಲೋಕಾಯುಕ್ತ ಸಹಿತ ತನಿಖೆ ಮಾಡ್ತದೆ, CBI ತನಿಖೆ ಮಾಡ್ತದೆ, ED ತನಿಖೆ ಮಾಡ್ತದೆ ಮಾಡ್ತಾರೆ, ಅವರು ಏನು ರಿಪೋರ್ಟ್ ಕೊಡ್ತಾರೆ. ಆದರೆ ಶಿಕ್ಷೆ ಆಗೋದ ಮುಂದೆ ಅಥವಾ ಶಿಕ್ಷೆ ಆಗೋದಕ್ಕೆ ಶಿಕ್ಷೆ ಕೊಡಿಸೋದಕ್ಕೆ ಎಷ್ಟು ಪ್ರಾಮಾಣಿಕ ಪ್ರಯತ್ನ ಮಾಡಿದಾರೆ, ಎಷ್ಟು ಮಂದಿ ಸಿಕ್ಕದ ಶಿಕ್ಷೆ ಈ ರಾಜಕಾರಣಿಗಳಿಗೆ ಈ ನಿರ್ಧಾರರಿಗೆ ಅಂತ ಅನ್ನೋದು ಅಷ್ಟೇ ಪ್ರಶ್ನೆ ಅದ. ಯಾಕಂದರೆ ಭಾಳ ಕಡಿಮೆ ಪರ್ಸೆಂಟೇಜ್, 4% 3% ಇರ್ಬೋದು ಇದ್ರ ಟೋಟಲ್. ಇನ್ನೂ CBIದು ಅಂತ ವಿಶೇಷ ನೋಡಿ, ನಾವು ನೋಡಿದಂಗೆ ರಾಜಕಾರಣಿಗಳು ಎಲ್ಲೋ ಒಬ್ಬ ಲಾಲೂ ಪ್ರಸಾದ್ ಯಾದವ್ ಅಂತವ್ರು ಮತ್ತೆ ಅವ್ರು ಸಿಕ್ಕೊಂಡಿದ್ದಾರೆ, ಬಟ್ ಉಳಿದವ್ರು ಎಲ್ಲರೂ ತಪ್ಪಿಸಿಕೊಂಡು ಹೋಗಿಬಿಟ್ಟಿದ್ದಾರೆ. ಅದರಿಂದ ಸಿಗ್ತಾನೆ ಇಲ್ಲ, ಏನೇನು ಕಾರಣ ತಪ್ಪಿಸಿಕೊಂಡು ಹೋಗಿಬಿಡ್ತಾರೆ. ಕೆಲವೊಂದಿಷ್ಟು ರೆಕಾರ್ಡ್ ಅವೆಲ್ಲ ಈಗ ನೋಡ್ರಿ, ಇದಕ್ಕಿಂತ ನಾವು ಮಾತಾಡ್ತಿದ್ವಿ, ಜೋರ್ದಾರ್ ಮಾತಾಡಿದ್ವಿ, ಪತ್ರಿಕೆ ಸಾಕಷ್ಟು ಬಂದು, ನಮ್ಮ ಕುಮಾರಸ್ವಾಮಿಗಳ ಮಗಂದು ಒಬ್ಬ MPದು ಕೇಳಿದ್ರು ನೀವು ಸಹಿತ. ಅದು ಇವತ್ತು ಎಲ್ಲದ ಸುದ್ದಿ ಅದರದು, ಇವತ್ತು ಚರ್ಚೆನೇ ಇಲ್ಲ ಅದರದು. ಹಾಗಂತ ಏನು ಒಂದು 15-20 ದಿವಸ ಜೋರು ಅವ್ರನ್ನ ಹಿಡ್ಕೊಂಡು ಬರೋ ತನಕ ಅಲ್ಲಿಯ MP ನಿಮ್ಗೆ ಗೊತ್ತದೆ ಯಾರು ಅಂತೇಳಿ ಹೇಳೋ ಅವಶ್ಯಕತೆ ಇಲ್ಲ. ಅದಕ್ಕೆ ಇನ್ನೂ ಹಂಗೆ ತನಿಖೆ ನಡೆದದ, ಅವರು ಅಲ್ಲೇ ಮೌನ ಏನು ಕೆಲವೊಂದು ಅದು ಮರೆತು ಹೋಗಿಬಿಡ್ತೀವಿ ನಾವು. ಅಂದ್ರೆ ಇವೆಲ್ಲನೂ ಅದರಲ್ಲಿ ಒಬ್ಬರಿಗೆ ಈ ಜಾಮೀನ್ ಸಿಕ್ಕದ, ಹಿಂಗೆ ಪ್ರತಿಯೊಂದು ಕೇಸುಗಳವರು. ಇವತ್ತು ನೋಡ್ರಿ, ಶಶಿ ತರೂರ್ ಅವ್ರ ಮೇಲೆ ಆರೋಪ ಇರ್ತವೆ, ತಮ್ಮ ಹಿಂದಿನ ಕೊಂದ್ರಪ್ಪ ಅಂತೇಳಿ. ಇವತ್ತು ಅದು ಯಾವುದೂ ಇಲ್ಲ, ಯಾವ ಶಿಕ್ಷಣ ಆಗಿಲ್ಲ, ಹೊರಗದಾರ. ಅಂದ್ರೆ ಈ ರಾಜಕಾರಣಿಗಳು ವಿಶೇಷವಾಗಿ ಶಿಕ್ಷೆಗೆ ಗುರಿ ಆಗೋದು ಭಾಳ ಕಷ್ಟ ಕಠಿಣ. ಇನ್ನು ಅಧಿಕಾರಿಗಳು ಹೆಚ್ಚಿಗೆ ಆಗೋದ್ರೆ ಇವ್ರ ಕೈಯಂತ ಅಧಿಕಾರಿಗಳು ತಪ್ಪಿಸಿಕೊಳ್ತಿರ್ತಾರೆ, IAS ಅಥವಾ IPS ಅಥವಾ ನಮ್ಮ KES KPS ಇಂಥದ್ರ ಪರೀಕ್ಷೆ ಪಾಸ್ ಆದ ನಂತರ ಇವ್ರು ತಪ್ಪಿಸಿಕೊಳ್ತಿರ್ತಾರೆ. ಇನ್ನು ಮತ್ತು ಇವ್ರನ್ನ ಆಳವರು ಅವರು ತಪ್ಪಿಸಿಕೊಳ್ತಾರೆ. ಅಂದ್ರೆ ಇದು ಕೇವಲ ಈ ಮೀಡಿಯಾದಲ್ಲಿ ಚರ್ಚೆ ಮಾಡೋದಕ್ಕೆ ಮಾತ್ರ ಉಳಿದಿದ್ದ, ತಪ್ಪಿತಸ್ಥರಿತರಲ್ಲಿ ಸಿಗಲಿಕ್ಕೆ ಸಾಧ್ಯ ಆಗುವುದಿಲ್ಲೇನೋ, ಸಿಗುವುದಿಲ್ಲೇನೋ, ಏನೇನೋ ಕಾರಣ ತಪ್ಪಿಸಿಕೊಂಡು ಹೋಗಿಬಿಡ್ತಾರೆ. ಮತ್ತು ನಮ್ಮ ನ್ಯಾಯಾಂಗ ವ್ಯವಸ್ಥೆ ಆಗಿರ್ಬೋದು, ಜೊತೆಗೆ ಎಷ್ಟೋ ಸ್ಟ್ರಾಂಗ್ ಇದ್ರು ಸಹಿತ ಇಂಥ ಜನರಿಗೆ ಶಿಕ್ಷೆ ಎಷ್ಟು ಕೊಡಿಸದಪ್ಪ ಇವತ್ತಿನವರೆಗೂ ಅಂತಾರೆ. ಅಂದ್ರೆ ನಾವು ಈ ಸಂದರ್ಭದಲ್ಲಿ ಈ ಚರ್ಚೆನ ಯಾಕೆ ಮಾಡ್ತಾ ಇದ್ದೀವಪ್ಪ ಅಂತಂದ್ರೆ, ಇವಕ್ಕೆ ಒಂದು ತಾರ್ಕಿಕ ಅಂತ್ಯ ಆಗ್ಬೇಕು. ಈಗ 6 ತಿಂಗಳಪ್ಪ 6 ತಿಂಗಳ ಇದು ಗೊತ್ತಾಗಲೇಬೇಕು. PN ದೇಸಾಯಿ ಅವ್ರು ಮಾಡ್ತಾ ಇದ್ದಾರೆ ನೇತೃತ್ವದಲ್ಲಿ ಇದನ್ನು ತನಿಖೆ. 6 ತಿಂಗಳ ಕ್ಲಿಯರ್ ಕಟ್ ಬರ್ಬೇಕು, ಯಾರು ಎಷ್ಟೈತಿ, ಎಷ್ಟು ಆಸ್ತಿ ಹೊಡೆದ್ರೆ ಏನು ಮಾಡಿದಾರಂತೆ. ಬರೋದಷ್ಟೆಲ್ಲ ಅವ್ರಿಗೆ ಪ್ರೂವ್ ಮಾಡಿ ಶಿಕ್ಷೆ ಆಗಬೇಕು, ಶಿಕ್ಷೆ ಆಗ್ತದೇನು ಅಂತ. ಯಾಕಂದ್ರೆ ಶಿಕ್ಷೆ ಆಗೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಇವೆಲ್ಲ ಆಗಿದ್ದೇನು ಸುಳ್ಳಲ್ಲ, ನಿವೇಶನಗಳು ಬದಲಾಗಿದ್ದೇನು ಸುಳ್ಳಲ್ಲ. ಅನೇಕರು ಇವತ್ತು ಒಂದು 5,000 ಏನೋ 1,000 ಕೋಟಿ ರೂಪಾಯಿ ವ್ಯವಹಾರ ಆಗಿದೆ, ತಮ್ಮ HDK ಅವರು ಆರ್ಗ್ಯುಮೆಂಟ್ ಮಾಡ್ತಾರೆ. ಅದರಾಗ ಇನ್ನು ಈ 19 ವರ್ಷದ್ದೆಲ್ಲಾನು ಇವೆಲ್ಲ ಹಿಂದಂಥ ಒಂದು ಏನದಪ್ಪ ಅವೆಲ್ಲ ಘಟನೆಗಳನ್ನು ಅಥವಾ ಒಂದು ಅವ್ಯವಹಾರಗಳನ್ನು ಹೊರಗೆ ತೆಗೆದ ಅದನ್ನು ಪ್ರೂವ್ ಮಾಡಲಿಕ್ಕೆ ಕೊಟ್ರಪ್ಪ, ಅವೆಲ್ಲ ಪ್ರೂವ್ ಆದಪ್ಪ ಅಂತಂದ್ರೆ ಮತ್ತು ಶಿಕ್ಷೆ ಎಷ್ಟು ಮಂದಿ ಆಗ್ಬೋದು ಇದ್ರಾಗ ಅಂತ ಲೆಕ್ಕ ಹಾಕಿದರೆ ಭಾಳ ಕಷ್ಟ ಆಗ್ತದೆ. ಏನೋ ಒಂದು ಜನಾರ್ದನ್ ರೆಡ್ಡಿ ಭಾಳಷ್ಟು ಆಗಿದ್ದು, 1,000 ಕೋಟಿ ರೂಪಾಯಿ ಆಗಿದ್ದು, ಒಂದು ಸ್ವಲ್ಪ ಏನೋ
ಜೈಲಿಗೆಲ್ಲ ಅಡ್ಡಾಡಿ ಬಂದರು. ಇವತ್ತಿನ ಯಾವುದೂ ಸುದ್ದಿಲ್ಲ, ಅವ್ರಿಗೇನು ಶಿಕ್ಷೆ ಆಯಿತು, ಅದ್ರೇನು ರಿಸಲ್ಟ್ ಆಯಿತು ಅನ್ನೋದು ಅಂದ್ರೆ ನಿಧಾನಕ್ಕೆ ಇವೆಲ್ಲ ಮರ್ತು ಹೋಗುವಂಥ ವಿಷಯಗಳಾಗ್ತಾ ಇದ್ದಾವೆ. ಅದಕ್ಕೆ ಇದೇನು ಇರಲಿ, ಅಹೋರಾತ್ರಿ ಇವ್ರು ಸ್ಟ್ರೈಕ್ ಮಾಡೋದನ್ನು ನಾವು ಲೈಕ್ ಮಾಡೋ ಇಲ್ಲಂತಲ್ಲ, ಆದ್ರೆ ಲೈಕ್ ಮಾಡೋದ್ರಿಂದ ಅಥವಾ ಇದು ಮಾಡೋದ್ರಿಂದ ಏನು ಇದು ಪರಿಹಾರ ಆಗ್ತದೆ ಅಂತ ಏನಿಲ್ಲ. ಸಮಯ ಬಾಧಕೋತ ಹೋಗ್ತದೆ, ಮತ್ತು ಅದರಲ್ಲೂ ಇನ್ನು ಏನಿಲ್ಲ ರೀ ಅಂದ್ರೆ ಮೇಲಿನ ಹೇಳೋದಷ್ಟ. ಇವ್ರಿಗಿಂತ ನ್ಯಾಯದಿಂದಾಗಲಿ ಮತ್ತೊಂದರಿಂದಾಗಲಿ ಶಿಕ್ಷೆ ಆಗೋದು ಭಾಳ ಲೇಟ. ಮತ್ತು ಡೇಟ್ ಮೇಲೆ ಡೇಟ್, ಡೇಟ್ ಮೇಲೆ ಡೇಟ್, ತಾರೀಖು ಪೇ ತಾರೀಖು, ತಾರೀಖು ಪೇ ತಾರೀಖು ಅಂತ ನೀವು ಕೇಳಿದಿರಿ ಆ ಡೈಲಾಗನ್ನು ಸನ್ನಿ ದೇವ್ರಂದು. ಆ ರೀತಿಯಾಗಿ ಇವು ಮುಂದೆ ಕೋತ ಹೋಗ್ತಾವೆ. ಅಷ್ಟು ನಾವು ಮರೆತು ಬಿಡ್ತಾ ಇದ್ದೀವಿ. ಏನಿದೆ ನಿಮಗಿದೆ ಒಂದು ಈ ಹಾಸನದ ರಾಜಕುಮಾರ ಇಬ್ಬರದು ಕತಿ ಹೇಳಿ ಈಗ ಜನ ಮರಿತಾ ಇದ್ದಾರೆ. ಇನ್ನೊಂದು ದೊಡ್ಡ ಅದನ್ನು ಮರೆತು ಬಿಡ್ತಾರೆ. ಇಂಥ ಅನೇಕ ಘಟನೆಗಳಾಗಿದ್ದಾವೆ. ಮತ್ತನ್ನು ಭೂಮಾಪಿ ಅದು ಇದು ಅದೇ ದೊಡ್ಡ ವಿಷಯ ಅಂತ ಅವ್ರು ಜನಸಾಮಾನ್ಯ ಅನಿಸ್ತಾ ಇಲ್ಲ. ಇನ್ನೊಂದು ತೊಗೊಂಡಿರ್ಬೋದು ಅಂತ ಅನಿಸ್ತಿರ್ಬೋದು. ನಮ್ಮ ಜನರು ಮರೆತು ಬಿಡ್ತಾರೆ. ಇನ್ನೊಂದು ಆದಷ್ಟು ಡಿಸ್ಕಷನ್ ಆಗ್ತದೆ. ಒಂದು ಈಗ ಆಯೋಗ ಅಂತ ನೇಮಿಸ್ತಾ ಇದ್ದಾರೆ. ಇನ್ನು ಆಯೋಗ ಆರು ತಿಂಗಳ ಬರೋದು ಅಷ್ಟು ಹಂಗೆ ಮುಂದೆ ಹೋಗೋದು ಮುಂದೆ ಹೋಗೋದು ಹೋಗ್ತಾರೆ. ಅಷ್ಟರೊಳಗೆಲ್ಲ ಅಡ್ಜಸ್ಟ್ಮೆಂಟ್ ಅಂತ ಹೇಳ್ತಿಲ್ಲ, ಯತ್ನಾಳು ಅಡ್ಜಸ್ಟ್ಮೆಂಟ್, ಎಲ್ಲರೂ ಅಡ್ಜಸ್ಟ್ ಆಗೋಗ್ಬಿಡ್ತಾರೆ. ಯತ್ನಾಳು ಹಿಡ್ಕೊಂಡು ಅಡ್ಜಸ್ಟ್ ಆಗ್ತಾರೆ. ಈ ರಾಜಕಾರಣಿಗಳು ಯಾರು ಆರೋಪ ಮಾಡ್ತಾರೆ ಅವರು ಸಹಿತ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ಗೆ ಒಗ್ಗೊಂಡು ಹೋಗಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯ ಮೇಲೆಗೆ ನಮ್ಮ ಮುಡಾ ಸಲುವಾಗಿ ಅಹೋರಾತ್ರಿ ಧರಣಿ ಮಾಡ್ತಾಯಿದ್ದಾರೆ ಬಿಜೆಪಿಗರು. ಇದು ನಿಜವಾಗಿಯೂ ಇವರು ತಾರ್ಕಿಕ ಅಂತ ಕಾಣಿಸ್ತಾರೆ? ಈಗಂತ ಸೆಂಟ್ರಲ್ ಗೌರ್ಮೆಂಟದ್ದು ಒತ್ತಡದ ಇಲ್ಲ, ನೀವು ಮಾಡಲೇಬೇಕು ಪ್ರೆಷರ್ ತರಬೇಕು, ಇವ್ರು ಸಿಕ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಅಂತೇನು ಪ್ರೆಷರ್ ಮಾಡಿಸಿ ಮಾಡಿಸ್ತಾ ಇದ್ದಾರೆ. ಆದರೆ ಎಲ್ಲಿವರೆಗೆ ಇದು ಅಂತೇಳಿ, ಮತ್ತು ಸೆಂಟ್ರಲ್ ಗೌರ್ಮೆಂಟು ಸಹಿತ ಅದಕ್ಕೂ ಈಗ ಅಳಿವು ಉಳಿನ ಪ್ರಶ್ನೆ ಬಂದು ಬಿಟ್ಟದ. ಹಿಂದಾಗಿದ್ದರೆ ಒಂದು ಬೇರೆ ಇತ್ತು. ಇವತ್ತು ಈ ಎನ್ ಡಿ ಎ ಸರ್ಕಾರದಿಂದ ಈ ಒಂದು ಏನಪ್ಪ ಅಂತ ಸರ್ಕಾರ ರಚನೆ ಮಾಡ್ಕೊಂಡದ. ಹೀಗಾಗಿ ಅವರು ಸಹಿತ ಅಲ್ಲಿ ಇಂಬ್ಯಾಲೆನ್ಸ್ ಆದಂತೆ ಬಜೆಟನ್ನು ಮಂಡಿಸಿದ್ದಾರೆ. ಎರಡೂ ರಾಜ್ಯಗಳಿಗೆ ಹೆಲ್ಪ್ ಆಗುವಂಗೆ ನಿತೀಶ್ ಕುಮಾರ್ ಅಂದು, ಮತ್ತು ಅದೇ ಕಾಲಕ್ಕೆ ನಮ್ಮ ಇವರು ಯಾರಪ್ಪ ನಾಯ್ಡು ಅವರು ರಾಜ್ಯಗಳಿಗೆ ಅನುಕೂಲ ಆಗುವಂಗೆ ಮಾಡಿದ್ದಾರೆ. ಆಂಧ್ರ ಪ್ರದೇಶ ಮತ್ತು ಬಿಹಾರಗಳಿಗೆ ಒಂದಕ್ಕೆ 60,000 ಕೋಟಿ, ಇನ್ನೊಂದಕ್ಕೆ 15,000 ಕೋಟಿ, ಹಿಂಗೆ 1,00,000 ಕೋಟಿ ರೂಪಾಯಿ ಕೊಡುವಂಥ ಒಂದು ಪ್ಯಾನ್ಗಳನ್ನ ಹಾಕಿದ್ದಾರೆ ಕಂತಿನ ಮೇಲೆ. ಅಂದ್ರೆ ಇವೇನಪ್ಪ ಅಂತಂದ್ರೆ ಇವೆಲ್ಲನೂ ಏನು ವ್ಯವಹಾರಗಳಿದಾವೆ ಮೋಸ್ಟ್ ಪ್ರಾಬಬಲಿ ಇದ್ರ ಪರ್ಸೆಂಟೇಜ್ ಅದ ಎಲ್ಲನೂ ಅದ್ರಿ, ಎಲ್ಲರೂ ಕಾಂತದ ಸತ್ಯ. ಆದರೆ ಯಾರು ಏನು ಮಾಡಿಸಿದ್ವಾಗ ನಾವು ಇದೀವಿ. ಯಾವ್ದೇನೋ ಮುಡಾ ಸಲುವಾಗೆ ಮತ್ತು ನಮ್ಮ ವಾಲ್ಮೀಕಿ ಹಗರಣ ಸಲುವಾಗೆ ನಮ್ಮ BJP ಮಿತ್ರರು ಅದು BJP ಅವರು ಮತ್ತು ನಮ್ಮ JDS-ದವರು ಈ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಳ್ಳೆಯ ಪ್ರಯತ್ನ, ಆದರೆ ಇದನ್ನು ಸಿಗುವುದು ಏನು ರಿಸಲ್ಟ್ ಅಂತ. ಯಾಕೆಂದರೆ ಈಗಾಗಲೇ ಒಂದು ಕೆಲಸ ಮಾಡಿದ್ರು CBI ಕೊಡಂತ ಹೇಳ್ತಾ ಇದ್ದಾರೆ. CBI ಏನು ಹೋಗ್ತದಿಲ್ಲ ಗೊತ್ತಿಲ್ಲ, ಬಟ್ CBI ತಾನು ಸ್ವತಃ ಬರ್ಬೋದು ಸೋಮುಟ್ಟು ಹೋಗಿ, ಅಥವಾ ED ಕಡೆಯಿಂದ ಮಾಡಿಸ್ಬೋದು. ಅವರು ED ಅವ್ರು ಹಿಡಿದ್ಕೊಳ್ಳಿ, ಅವ್ರೊಂದು FIR ಮಾಡೋದು, ಮತ್ತೊಂದು ಏನು ಮಾಡೋದು, ಒಬ್ಬರ ಮೇಲೆ ದಾಳಿ ಮಾಡ್ಕೋದು, ಕಾನೂನಾತ್ಮಕ ತಿಕ್ಕಾಡಕ್ಕೆ ಹೋಗುವಂಥವು ಇವೆಲ್ಲ ಆಗು ಸಾಧ್ಯತೆಗಳೆಲ್ಲ ಎಲ್ಲ ಇದ್ದಾವೆ. ಇದು ಪ್ರತಿಯೊಂದು ರಾಜ್ಯದ ಕೈತಿನ ಹಿಂಗೆ ಆಗಿದೆ. ಅಂದ್ರೆ ಇವು ಕಥೆಗಳಾಗಿ ಕೇವಲ ಚಂದ ನೋಡೋದು ಕೇಳೋದು ಅಷ್ಟೇ ಚಂದ, ಬಟ್ ಇದು ರಿಸಲ್ಟ್ ಮಾತ್ರ ಶೂನ್ಯ ಆಗಿರ್ತದೆ. ಅಲ್ಲೇನು ನೋಡುವಂಥದ್ದು ಇರುವುದಿಲ್ಲ. ಮತ್ತು ತಪ್ಪಿತಸ್ಥರಿಗಿಂತ ವಿಶೇಷವಾಗಿ ಶಿಕ್ಷೆ ಆಗೋದು ಕಡಿಮೆ ಆಗಿಬಿಟ್ಟದ ಅಂತೇಳಿ ಅನ್ನೋದು ಅಷ್ಟೇ ಸತ್ಯದ. ಅಂದ್ರೆ ಇವೆಲ್ಲ ನಾಟಕೀಯ ದೃಶ್ಯಗಳು, ಕೇವಲ ಒಂದು ಏನಪ್ಪ ಟೈಮ್ ಬೇಂಗ್ ಅಂತಲ್ಬೋದೇನೋ. ಮತ್ತು ಇವರೆಲ್ಲರೂ ಹೆಚ್ಚು ಕಡಿಮೆ ಇವತ್ತಿನ ರಾಜಕೀಯ ವ್ಯವಸ್ಥೆ ಹೆಂಗಾದಪ್ಪ ಅಂದ್ರೆ ಭ್ರಷ್ಟಗೊಂಡಿದ್ದರಿಂದಾಗಿ ಎಲ್ಲರೂ ಒಂದಿಲ್ಲ ಒಂದು ಕಡೆ ಸಿಕ್ಕೊಂಡಿರ್ತಾರೆ. ಹೀಗಾಗಿ ಪೂರ್ಣ ಪ್ರಮಾಣದ ಸತ್ಯ ಹೊರಗೆ ಬರೋ ಸಲುವಾಗಿ ಯಾರೂ ಪೂರ್ಣ ಪ್ರಮಾಣದ ಶಕ್ತಿ ಹಚ್ಚುವುದಿಲ್ಲ. ಈಗೇನೋ ಸೆಂಟ್ರಲ್ ಗೌರ್ಮೆಂಟ್ದಲ್ಲಿ ಸ್ವಲ್ಪ ಭಾಳ ಒತ್ತಡದ ಮೋದಿಯವರಿಗೆ, ಹೇಗಾದರೂ ಮಾಡಿ ಕಾಂಗ್ರೆಸ್ಸನ್ನು ಅಂದಿಸಬೇಕು, ಮತ್ತೇನು ಮಾಡಬೇಕು ಪ್ರಯತ್ನ ಮಾಡ್ತಾಯಿದ್ದಾರೆ. ಅದಕ್ಕೆ ನೀವು ಅಹೋರಾತ್ರಿ ಮಾಡಿರ್ತೀವಿ ಹೇಳಿದ್ದಾರೆ. ಇವರು ಸೆಂಟ್ರಲ್ದು ಒತ್ತಡದಿಂದ ಮಾಡಲಿಕ್ಕಿರ್ತಾರೆ ಇದನ್ನು. ಯಾಕಂದರೆ ಎಲ್ಲರಿಗೂ ಗೊತ್ತದ ಇದು ರಿಸಲ್ಟ್ ಏನು ಆಗುವುದಿಲ್ಲ ಅಂತೇಳಿ. ಬಟ್ ಆದರೂ ನಾವು ಮಾಧ್ಯಮದವರು ಏನು ನಡೆದ ತಮ್ಮ ಮುಂದೆ ಇಡಬೇಕಾಗಿದೆ. ಅದಕ್ಕೆ ಜನನ ಏನು ಎಚ್ಚರಗೊಳ್ಬೇಕು, ಇವೆರಡು ಪಾರ್ಟಿನೋ ಮತ್ತೊಬ್ಬ ಪಾರ್ಟಿನೋ ಇವ್ರಿಗಿಂತಲೂ ಉತ್ತಮವಾದ ಯಾರು ಇದ್ದಾರೆ ಒಳ್ಳೆ ಆಡಳಿತ ಕೊಡುವಂಥವ್ರು. ಇನ್ನಂತೆ ಎಲ್ಲರ ಮನ ಎಲ್ಲರೂ ಹೆಚ್ಚು ಕಡಿಮೆ ಮಾನಸಿಕವಾಗಿ, ಅದರಲ್ಲೂ 90% ಜನ ಅಸಂಘಟಿತ ಕಾರ್ಮಿಕರು, ಅವರು ರೈತರು, ಮಹಿಳೆಯರು, ಯುವಕರು ಮತ್ತು ನಿರುದ್ಯೋಗಿಗಳು ಇರೋದ್ರಿಂದಾಗೆ ಈ ಜನನ ಇನ್ನು ಎಚ್ಚರಗೊಂಡ ಒಬ್ಬ ಒಳ್ಳೆಯ ವ್ಯಕ್ತಿಗಳನ್ನ ಆರಿಸಲಿಕ್ಕೆ ಸಾಧ್ಯದನಾ, ಮಾಡಲಿಕ್ಕೆ ಸಾಧ್ಯದನ. ಈಗಂತ ಎಲ್ಲರೂ ಆರೋಪಿತರಣ, ಅಪರಾಧಿ ಯಾರಲ್ಲ ನಮ್ಮ ಎಚ್ಚರಿಕೆ ಅವ್ರ ಪ್ರಕಾರ. ಯಾಕಂದರೆ ಅವ್ರ ಮಕ್ಕಳ ಮೇಲೆ ಆದಂಥ ಆರೋಪ ಮಾಡಿದಾಗ ಹಿಡಿದವರು ಇಲ್ಲ ಇನ್ನು ಅಪರಾಧಿ ಅಲ್ಲವ, ಅವನು ಇನ್ನೂ ಆರೋಪಿ. ಹಂಗೆ ಇವರೆಲ್ಲರೂ ಆರೋಪಿಗಳು, ಅಪರಾಧಿಗಳು ಮೋಸ್ಟ್ಲಿ ಯಾರು ಆಗಲಿಕ್ಕಿಲ್ಲ. ಅದು ಆಗೋದು ಭಾಳ ಕಷ್ಟದ ಕೆಲಸ ಅನ್ನೋದು ಅಂತೇಳಿ ನಿಮಗೆ ಗೊತ್ತದೆ. ಯಾಕಂದರೆ ಓಪನ್ ಆಗಿ ಅವು CD-ನೋ ಮತ್ತೆನೋ ಆಗಿ ಎಲ್ಲ ಕಡೆ ಹೆಂಚೋದು ಸಹಿತ ರೆಕಾರ್ಡ್ ಇದ್ದರೂ ಸಹಿತ ಏನೂ ಮಾಡಿಸ್ತಿದ್ವು ನಾವಿದ್ದೀವಿ. ಈಗಂತ ಇವು ಕಾಗದ ನಡೆಯುವಂಥ ವ್ಯವಹಾರಗಳು ಏನು ಕದ್ದಾಗ್ತಾವೆ ಏನು ಆಗ್ತಾವೆ ಗೊತ್ತಿಲ್ಲ. ಹೀಗಾಗಿ ಈ ಅಹೋರಾತ್ರಿ ಧರಣಿ ಮಾತ್ರ ಇದೊಂದು ಇನ್ನೊಂದು ಏನಪ್ಪ ಅಂದ್ರೆ
ಒಂದು ಹೌದಪ್ಪ ಕಾಂಗ್ರೆಸ್ನ ಬರೋದು ಇಲ್ಲಿ ಮೂಮೆಂಟ್ ನಡೋದು ಅಂತ ಹೇಳುವಂಥದ್ದು. ಮತ್ತು ಮೋದಿಯವರಿಗೆ ಮತ್ತು ಶಾರ್ ಅವರಿಗೆ ಒಂದು ಸಮಾಧಾನ ಮಾಡುವಂಥ ಕಣ್ಣು ಒರೆಸುವಂಥ ಕೆಲಸ. ಮತ್ತು ಜನಸಾಮಾನ್ಯರಂತ ಇವೆಲ್ಲ ನೋಡಿ 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 ಬ್ಯಾಸ್ತಿದ್ದಾರೆ. ಅದಕ್ಕೆ ಹೆಚ್ಚು ಲಕ್ಷ ಕೊಡೋದಿಲ್ಲ ಅಂತ ಅನ್ನಿಸ್ತದೆ. ಏನು ಇರಲಿ, ನಿಮಗೇನು ಅನ್ನಿಸ್ತು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ಅದೇ ಕಾಲಕ್ಕೆ ಇದನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಹೇ ಸೀತಾರಾಮ್ ಇದು ಸತ್ಯದ ಕೈಗಿನಲ್ಲಿ ವಂದನೆಗಳು.